श्री गुरुभ्यो नमः हरि ओम। भक्ति सुधा वाहिनी समस्त वीक्षकरिगे नमस्कार ಹೇಳ್ತೀನಿ। ಇದೇ ನಿದ್ದಿಕ್ಕಿದ್ದಕ್ಕೆ 18 ಅಧ್ಯಾಯಗಳ ಮಧ್ಯದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಅಂತ ನಿಮಗೆಲ್ಲರಿಗೂ ಆಶ್ಚರ್ಯ ಆಗಿರ್ಬೋದು। ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಶ್ರೀ ಸತ್ಯಾತ್ಮ ತೀರ್ಥರಿಂದ 18ನೇ ಅಧ್ಯಾಯದ ಪ್ರವಚನ ಮಾಲಿಕೆ ಮತ್ತೆ ಶುರುವಾಗಲಿದೆ। ಅದರ ಮಧ್ಯದಲ್ಲಿ ಕೆಲವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗಿತ್ತು। ಗೀತಾ ಸಾರ ಅಂತ ಕಾರ್ಯಕ್ರಮ ಅನ್ಕೊಂಡ ತಕ್ಷಣ 18 ಜನ ಯತಿಗಳು ಸಿಗ್ತಾರ, ಅದರಲ್ಲೂ ಮಾಧ್ವಯತಿಗಳು ಸಿಗ್ತಾರ, ಅವ್ರನ್ನೆಲ್ಲರನ್ನೂ ಒಂದು ಜಾಗದಲ್ಲಿ ಹೇಗೆ ಕರ್ಕೊಂಡ್ಬರ್ತೀರಾ, ಹೇಗೆ ಕಾರ್ಯಕ್ರಮ ಮಾಡ್ತೀರಾ, ಈ ಥರದ ಅನೇಕ ರೀತಿಯಾದ ಪ್ರಶ್ನೆಗಳು ಎದ್ದಿತ್ತು। ಇದೊಂದು ಕಲ್ಪನೆ ಅಂತ ಅನ್ಕೊಳ್ಳಿ ಅಥವಾ ಭಗವತ್ ಸಂಕಲ್ಪ ಅಂತ ಅನ್ಕೊಳ್ಳಿ। ಆ ಸಂಕಲ್ಪಕ್ಕೆ ಜಸ್ಟ್ ನನ್ನ ಒಂದು ಹೆಸರು ಅಷ್ಟೇ, ಬೇರೆ ಏನೇನೂ ಇಲ್ಲ। ಅಷ್ಟೂ ಜನದ ಯತಿಗಳು ನನಗೆ ಪರಿಚಯದಲ್ಲಿ ಇದ್ದವರು ಅಥವಾ ನನಗೆ ಜ್ಞಾಪಕ ಬಂದವರು, ಅವರೆಲ್ಲರ ಹೆಸರುಗಳನ್ನು ಬರ್ಕೊಳ್ತಾ ಹೋದೆ। ಯಾರ್ಯಾರು ಯಾವ್ಯಾವ ಅಧ್ಯಾಯಗಳನ್ನು ಮಾಡಬಹುದು ಅನ್ನೋ ಕಲ್ಪನೆ ನನಗೆ ನಿಜವಾಗ್ಲೂ ಇರಲಿಲ್ಲ। ಅವರ ಬುದ್ಧಿಶಕ್ತಿಗೆ ನಾನು ಅವರು ಈ ಅಧ್ಯಾಯವನ್ನು ಇಂಥವ್ರು ಮಾಡಲಿ ಅಂತ ಕೇಳುವ ಅಷ್ಟು ಯೋಗ್ಯತೆ ನನ್ನಲ್ಲಂತೂ ಖಂಡಿತವಾಗಲಿಲ್ಲ। ಐ ಆಮ್ ನಾಟ್ ಹಿಯರ್ ಟು ಜಡ್ಜ್ ಅಂತ ಅನ್ಬಿಟ್ಟು ಅನಿಸ್ತು। ಆದರೆ ಒಬ್ಬೊಬ್ಬ ಯತಿಗಳು ಒಂದೊಂದು ಅಧ್ಯಾಯವನ್ನು ಮಾಡಲಿ ಅಂತಂದಾಗ ಕೆಲವು ಹೆಸರುಗಳನ್ನು ಹಾಗೆ ರ್ಯಾಂಡಮ್ ಆಗಿ ಬರ್ಕೊಳ್ತಾ ಹೋದ್ವಿ, ಒಬ್ಬರೊಬ್ಬರಿಗೆ ಒಂದೊಂದು ಅಧ್ಯಾಯ ಅಂತ ಆಯಿತು। ಬಹಳ ಇಷ್ಟವಾದಂತಹ ಕೆಲವು ಕಾರ್ಯಕ್ರಮಗಳಲ್ಲಿ ಮಂತ್ರಾಲಯದ ಮಠಾಧೀಶರಾದಂತಹ ಶ್ರೀ ಸುಬುಧೇಂದ್ರ ತೀರ್ಥರಿಂದ ಒಂದು ಪ್ರವಚನ ಮಾಲಿಕೆ ಈ ಸರಣಿಯಲ್ಲಿ ಬಂತು, ಬಹಳ ಖುಷಿಯಾಯಿತು। ಹಾಗೆ ಪರಮಪೂಜ್ಯ ಸತ್ಯಾತ್ಮ ತೀರ್ಥರಿಂದ ನೀವೇನು ಪ್ರವಚನ ಮಾಲಿಕೆ ನಿರೀಕ್ಷೆಯಲ್ಲಿದ್ದೀರಿ ಅದು ಬರಲಿದೆ, ಒಂದೇ ವೇದಿಕೆಯಲ್ಲಿ ಅವರಿಬ್ಬರ ಪ್ರವಚನ ಮಾಲಿಕೆ ಬರ್ತಾ ಇರುವಂಥದ್ದು, ಪರಿವಾರ ಮಠಾಧೀಶರು, ಭಂಡಾರ್ಕೆರೆ ಮಠಾಧೀಶರು, ಅದಮಾರ್ ಮಠಾಧೀಶರು, ಪರ್ಯಾಯ ಅದಮಾರ್ ಮಠಾಧೀಶರು, ಆಮೇಲೆ ವಯಸ್ಸಿನಲ್ಲಿ ಅತ್ಯಂತ ಚಿಕ್ಕವರು ಅಂತ ಹೇಳ್ಬೋದಾದಂಥದ್ದು, ಆದರೆ ಬುದ್ಧಿ ಜ್ಞಾನ ಶಕ್ತಿಯಲ್ಲಿ ಯಾರನ್ನೂ ಏನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಶ್ರೀ ವಿದ್ಯೇಂದ್ರ ತೀರ್ಥರು ಚಿತ್ರಾಪುರ ಮಠದ ಸ್ವಾಮೀಜಿ ಅವರಿಂದ ಇದನ್ನು ಕಾರ್ಯಕ್ರಮವನ್ನು ಶುರು ಮಾಡಿದಾಗ ಬಂದ ಪ್ರತಿಕ್ರಿಯೆ ಏನಿದೆ ಅದು ನಿಜಕ್ಕೂ ಅವಿಸ್ಮರಣೀಯ ಅಂತ ನಾನು ಹೇಳ್ಬೋದು। 25ನೇ ತಾರೀಕು ಡಿಸೆಂಬರ್ ಗೀತಾ ಜಯಂತಿ ನಾವು ಪ್ರಾರಂಭ ಮಾಡಿದಾಗ ಇದು ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ, ಹೆಂಗೆ ಸಂಗ್ರಹ ಆಗುತ್ತೆ, ಎಲ್ಲವೂ ಕ್ವಶನ್ಸ್ ಬಹಳ ಇತ್ತು। ದೈವ ಸಂಕಲ್ಪ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಒಬ್ಬರೊಬ್ಬರು ಒಬ್ಬರೊಬ್ಬರು ಸ್ವಾಮಿಗಳ ಸಾಕಾರ ಅನುಗ್ರಹ ಕೊಡ್ತಾ ಹೋದರು। ಸ್ವಾಮಿಗಳ ಅನುಗ್ರಹ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವರ ಆಪ್ತ ವಲಯದವರು ನನಗೆ ಕೊಟ್ಟ ಸಹಕಾರ ನಿಜಕ್ಕೂ ಶ್ಲಾಘನೀಯ। ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲರನ್ನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಹಾಗೆ ಎಸ್ ವಿಶ್ವಮೂರ್ತಿ ಭಟ್ ಮೊದಲನೇ ಅಧ್ಯಾಯದ ಸ್ವಾಮಿಗಳು ಅಂದರೆ ಚಿತ್ರಾಪುರ ಮಠದ ಸ್ವಾಮಿಗಳ ಒಂದು ಆಪ್ತ ವಲಯದಿಂದ ಹಿಡಿದು ಇವಾಗ ಪ್ರಸಾರವಾಗ್ತಾ ಇರುವಂತಹ 18ನೇ ಅಧ್ಯಾಯದ ಸತ್ಯಾತ್ಮ ತೀರ್ಥರ ಪ್ರವಚನದ ಮಾಲಿಕೆ ಶುರುವಾಗ್ತದೆ, ಅವರ ಆಪ್ತ ವಲಯ ತನಕನೂ ಪ್ರತಿಯೊಬ್ಬರಿಂದನೂ ನಮ್ಗೆ ಸಹಕಾರ ಸಿಕ್ಕಿದೆ, ಅದು ಕೂಡಲಿ ಮಠಾಧೀಶರಂತ ಆಗಿರ್ಬೋದು, ನಾನು ಕೆಲವು ಕಡೆ ಹೋಗ್ಲಿಕ್ಕಾಗಲಿಲ್ಲ, ಸುಮಾರು ಜನ ಟೆಕ್ನಿಕಲಿ ಹಿಂಗಿದೆ ಹಾಗಿದೆ ಅಂತೆಲ್ಲ ಹೇಳಿದಾಗ ಇಲ್ಲಿ ಒಂದನ್ನು ಅಡ್ಮಿಟ್ ಮಾಡ್ಕೊಳ್ತೀನಿ ನಾನು, ನಾವೇ ಪರಿಪೂರ್ಣವಾಗಿ ಎಲ್ಲ ಕಡೆ ಹೋಗಿ ಚಿತ್ರೀಕರಣ ಮಾಡಲಿಕ್ಕಾಗಲಿಲ್ಲ, ಕೋವಿಡ್ ನಿರ್ಬಂಧನೆಗಳು ಇದ್ದಿದ್ದರಿಂದ ಕೆಲವರು ನೀವು ಚಿತ್ರೀಕರಣಕ್ಕೆ ಬಂದಾಗ ಎಷ್ಟು ಜನ ಬರ್ತೀರಾ, ಏನು ಏನು ಕತೆ ಅನ್ನೋ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿದ್ರಿಂದ ಅವರ ಒಂದು ಆಪ್ತ ವಲಯದಲ್ಲಿದ್ದಂಥ ಉತ್ಪನ್ನ ಎಕ್ವಿಪ್ಮೆಂಟ್ಸ್ಗಳಿಂದ ಅವರೇ ನಮಗೆ ಚಿತ್ರೀಕರಣ ಮಾಡಿ ಕಳಿಸಿದ್ರು। ಅವರೆಲ್ಲರಿಗೂ ನಾನು ನಿಜವಾಗಲೂ ತುಂಬ ಒಳ್ಳೆ ಕ್ವಾಲಿಟಿಗಳನ್ನು ಕಳಿಸಿರುವಂಥದ್ದು ಇದೆ, ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಪ್ರಪ್ರಥಮ ಬಾರಿಗೆ ಬಹಳ ಒಳ್ಳೆ ರೀತಿಯಾದ ಮಾರ್ಕೆಟಿಂಗ್ ಅನ್ನೋದು ಈ ಸರಣಿಯಲ್ಲಿ ಶುರುವಾಯಿತು, ನನಗೆ ಆ ಪ್ರೋತ್ಸಾಹವನ್ನು ಕೊಟ್ಟದ್ದು ನನ್ನ ತಂಡ, ಆ ತಂಡಕ್ಕೆ ನಾನು ಖಂಡಿತವಾಗಲೂ ಆಭಾರಿಯಾಗಿರ್ತೇನೆ। ತಂಡದಲ್ಲಿ ಪ್ರತಿಯೊಬ್ಬರಿಗೂ ನಾನು ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಾಗಾಗಿ ನೀವು ಅವರಿಗೆ ಮೆಚ್ಚುಗೆ ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ। ಬಹಳ ಮುಖ್ಯವಾಗಿ ಈ ಸರಣಿಯಲ್ಲಿ ತಾವೆಲ್ಲ ನೋಡುವಂಥದ್ದು ಸಂಕಲನ ಆದಮೇಲೆ ನೀವೇನು ಪ್ರಸಾರ ಆಗುತ್ತೆ ಅದನ್ನು ನೋಡ್ತೀರಿ। ಸಂಕಲನಕಾರರಾದಂತಹ ನನ್ನ ಅತ್ಯಂತ ಆತ್ಮೀಯರು ಸೋದರ ಸಮಾನರು ಆದಂತಹ ಶ್ರೀನಾಥ್ ಸತ್ಯಾನಂದಂ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ। ಈ ಸರಣಿಯನ್ನು ನಾನು ಶುರು ಮಾಡ್ತೀನಿ ಅಂತಂದಾಗ ಪ್ರಪ್ರಥಮ ಬಾರಿಗೆ ಅದಕ್ಕೆ ಈ ರೀತಿಯಾದ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಹುರಿದುಂಬಿಸಿ ಹೇಳಿದಂಥವ್ರು ಅಗ್ರಜ ಅಂತ ಕರಿತೀನಿ ನಾನು ಅವ್ರನ್ನ, ಸನ್ಮಾನ್ಯ ರಾಘವೇಂದ್ರ ಕಿರಣ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ
ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ವಯೋಮಿತಿಯಲ್ಲಿ ಅತ್ಯಂತ ಚಿಕ್ಕವರಾದಂತರೂ ಕೂಡ ಅವರ ಸಹಕಾರ ನಿಜವಾಗ್ಲೂ ತುಂಬ ತುಂಬ ದೊಡ್ಡದಿದೆ. ಎಸ್ ಎನ್ ಪುಷ್ಕರ ಆ ಚಿಕ್ಕ ಹುಡುಗನಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಡುಪಿಯಲ್ಲಿ ನನಗೆ ಶ್ರೀಶಾ ಕೊಡುವರು ಅವರು ಚಿತ್ರೀಕರಣ ಮಾಡಿ ನನಗೆ ಅನೇಕ ವಿಡಿಯೋಗಳನ್ನು ಕಳಿಸಿದ್ರು, ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಮಂಜು ಅಂತ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಆಗ ಶಿವು ಸರ್ ಅಂತ ಅಂದ್ಬಿಟ್ಟು ಸಿನಿಮಾ ಕ್ಯಾಮ್ರಾಮನ್ ಅವರು ಅವ್ರಿಗೆ ನಾನು ಆಭಾರಿ ಆಗಿದ್ದೀನಿ. ಹೀಗೆ ಅನೇಕ ಜನ ನನಗೆ ಶ್ರೀನಿಧೀಕರಣ ಮಂತ್ರಾಲಯದಿಂದ ಒಬ್ಬರೊಬ್ಬರನ್ನ ಕೃಷ್ಣಕುಮಾರಾಚಾರ್ಯ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಸೊನ್ನೆಯಿಂದ ಅದನ್ನು ಚಿತ್ರೀಕರಣ ಮಾಡಿ ಕಳಿಸಿದಂಥದ್ದು ನಾನು ಎಲ್ಲರಿಗೂ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೀತಾ ಸಾರ ಮುಗಿದೋಯ್ತು, ಮುಂದೇನು ಅಂತ ಕೇಳುವಂಥ ಅನೇಕ ಪ್ರಶ್ನೆಗಳು ಈಗಾಗಲೇ ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ನಾನು ಮುಂದಿನ ಕಾರ್ಯಯೋಜನೆಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿದ್ದೀನಿ. ನಮ್ಗೆ ಹೀಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರಿ, ಹುರಿದುಂಬಿಸ್ತಾ ಇರಿ. ಭಕ್ತಿ ಸುಧಾ ವಾಹಿನಿ ನಿಮ್ಮ ವಾಹಿನಿ, ಇದರಲ್ಲಿ ಭಕ್ತಿ ಪ್ರಸಾರವಾಗ್ತದೆ. ಆ ನಿಟ್ಟಿನಲ್ಲಿ ದಾಸ ಸಾಹಿತ್ಯದ ಕಾರ್ಯಕ್ರಮಗಳಾಗಿರ್ಬೋದು, ಅನೇಕ ರೀತಿಯಾದ ಪೂಜ್ಯ ಶ್ರೀಗಳ ಪ್ರವಚನ ಕಾರ್ಯಕ್ರಮ ಆಗಿರ್ಬೋದು, ಹಾಗೆ ವಿದ್ವಾಂಸರುಗಳ ಪ್ರವಚನಗಳು ಕೂಡ ಆಗಿರುತ್ತೆ. ಕೇವಲ ಯತಿಗಳ ಮಾತ್ರ ಅಲ್ಲದೇ ವಿದ್ವಾಂಸರುಗಳ ಪ್ರವಚನಗಳು, ಹಾಡು, ಪುರಂದರದಾಸರ ಆರಾಧನಾ ಕಲ್ಪನೆ ಒಂದು ಇಟ್ಕೊಂಡಿದ್ದೀವಿ, ರಾಮಾಯಣದ ಒಂದು ಅದ್ಭುತವಾದಂಥ ಕಲ್ಪನೆ ಇದೆ, ಸಂಗೀತ ನಾಟಕಗಳನ್ನು ಕೂಡ ನಾವು ಈ ಒಂದು ವಾಹಿನಿಯಲ್ಲಿ ಹೇಗೆ ತರಲಿಕ್ಕೆ ಸಾಧ್ಯ ಅನ್ನೋ ರೀತಿಯಾದ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಅದನ್ನೆಲ್ಲವನ್ನು ನಾವು ಮಾಡಿ ತೋರಿಸೋದು ವಾಸಿ ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಮಾಡೋನು ಹೇಳಬಾರ್ದು, ಹೇಳೋನು ಮಾಡಬಾರ್ದು ಅನ್ನೋ ಒಂದು ನಿಯಮ ಇದೆ. ಆದ್ದರಿಂದ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ನಿರಂತರವಾಗಿರಲಿ ಅಂತ ಕೊಡ್ಕೊಳ್ತಾ ಧನ್ಯವಾದ. ನಮಸ್ಕಾರ.